ಎಎನ್ಎಂ ಆರ್ ನ್ಯೂಸ್ಗೆ ಸ್ವಾಗತ. ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಮಹಿಳೆಯರು. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 3 ವೆಂಗಿರಿಕೋಟೆ ಕಾಲೋನಿಯ ನಿವಾಸಿಗಳಾದ ಹಲವಾರು ಮಂದಿ ಮಹಿಳೆಯರು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಮಾಳಪ್ಪಲ್ಲಿಯ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ವೆಂಗಿರಿಕೋಟೆ ಕಾಲೋನಿ ನಿವಾಸಿಗಳಾದ ಜಯಮ್ಮ, ಭಾಗ್ಯಮ್ಮ, ಚೆನ್ನಮ್ಮ, ಲಕ್ಷ್ಮಮ್ಮ, ಗಂಗಮ್ಮ, ಮುನಿಯಮ್ಮ, ವೆಂಟಮ್ಮ, ಆಶಾ, ಜ್ಯೋತಿ, ಕೃಷ್ಣಮ್ಮ ಸೇರಿದಂತೆ ಹಲವು ಮಹಿಳೆಯರು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಲೋನಿಯ ಮುಖಂಡರಾದ ಸುರೇಶ್ರವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಸೇರ್ಪಡೆಯಾದ ಮಹಿಳೆಯರನ್ನು ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷದ ಶಾಲು ಹೊದಿಸಿ ತಮ್ಮ ಪಕ್ಷಕ್ಕೆ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಹಲವಾರು ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಮತ್ತು ಕಾಲೋನಿಯ ನಿವಾಸಿಗಳು ಹಾಜರಿದ್ದರು. ಜನರ ಸಮಸ್ಯೆಗಳು ಇವತ್ತು ಬಹಳಷ್ಟು ಬದಲಾವಣೆ ಆಗಿದೆ. ಹಿಂದೆ ನಾವು ಗ್ರಾಮಗಳಿಗೆ ಟಾರ್ ರಸ್ತೆ ಮಾಡಿದ್ರೆ ನಮ್ಮ ಪುಣ್ಯ ಅಂತ ಜನ ಬೇಡ್ಕೊಳ್ತಾ ಇದ್ರು. ಇವತ್ತೆಲ್ಲ ಸಿಮೆಂಟ್ ರಸ್ತೆಗಳು ಬೇಕು, ಮತ್ತೊಂದು ಬೇಕು ಅಂತ ಜನರ ಬೈಕ್ಗಳು ಇದೆ. ಈ ರೀತಿ ಕಾಲ ಇವತ್ತು ಯಾವ ರೀತಿ ವೇಗವಾಗಿ ಇವತ್ತು ನಾಗರೀಕರಣ ಇವತ್ತು ಉನ್ನತ ಮಟ್ಟಕ್ಕೆ ಉನ್ನತ ಸೌಲಭ್ಯಗಳನ್ನು ಪಡಿತಕ್ಕಂಥ ಆಲೋಚನೆಗಳು ಇವತ್ತು ನಮ್ಮ ಭಾಗದ ನಮ್ಮ ಜನರ ಪ್ರತಿಯೊಬ್ಬರೂ ಮನಸ್ಸಲ್ಲಿ ಇರೋದ್ರಿಂದ ಈ ಕಾಲಕ್ಕೆ ತಕ್ಕಂತೆ ನಾವು ಅಲ್ಲಿರ್ತಕ್ಕಂಥ ಪರಿಸ್ಥಿತಿಗಳ ಅನುಗುಣವಾಗಿ ಅದನ್ನು ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ಆಗಬೇಕಾಗಿತ್ತು. ಈಗೆಲ್ಲ ಹಿಂದೆ ಒಂದು ಚರಂಡಿ ಮಾಡಿದ್ರೆ ನಮಗೆ ಚರಂಡಿ ಇದೆ, ಚರಂಡಿಯಲ್ಲಿ ನೀರೋಗುತ್ತೆ ಅನ್ನೋ ಭಾವನೆ ಇರ್ತಾ ಇತ್ತು. ಕಾಲೋನಿಗಳಲ್ಲಿ ಸ್ನಾನ ಮಾಡ್ತಕ್ಕಂಥ ಸ್ನಾನದ ಗೃಹಗಳಿರ್ತಾ ಇರಲಿಲ್ಲ. ಅಲ್ಲೇ ಒಂದು ಕಡೆ ಪಕ್ಕದಲ್ಲೇ ಕಲ್ಬಂಡೆಗಳು ಹಾಕ್ಕೊಂಡು ಅದ್ರ ಮೇಲೆ ಸ್ನಾನ ಮಾಡುವಂತ ಪರಿಸ್ಥಿತಿ ಇವೆಲ್ಲ ನಾವು ನೋಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ಅವ್ರದೇ ಆದಂತ ಸ್ನಾನದ ಗೃಹಗಳನ್ನ ಮಾಡ್ಕೊಳ್ತಕ್ಕಂಥದ್ದು, ಶೌಚಾಲಯ ವ್ಯವಸ್ಥೆಗಳು ಮಾಡ್ತಕ್ಕಂಥದ್ದು, ಹಿಂದೆ ಪಬ್ಲಿಕ್ ಟಾಯ್ಲೆಟ್ಗಳು ಸ್ಲಮ್ ಬೋರ್ಡ್ ಇಂದ ಮಾಡ್ತಾ ಇದ್ರು. ಅದ್ಯಾವುದು ಸರಿಯಾದ ರೀತಿ ಕೆಲಸ ಆಗಿಲ್ಲ. ವೆಂಗಿರಿಕೋಟೆ ಕಾಲೋನಿಯಲ್ಲೂ ಮಾಡಿದ್ರು, ಯಾವುದು ಉಪಯೋಗಕ್ಕೆ ಬರ್ತಾ ಇರಲಿಲ್ಲ. ಈಗ ಅವ್ರದೇ ಆದಂತಹ ಟಾಯ್ಲೆಟ್ ವ್ಯವಸ್ಥೆ ಇವೆಲ್ಲ ಮಾಡ್ಕೊಳ್ತಕ್ಕಂಥ ಒಂದು ಬದಲಾವಣೆಯನ್ನ ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಆ ಒಂದು ದೃಷ್ಟಿಯಲ್ಲಿ ಇವತ್ತು ಏನು ಇವತ್ತು ಓಪನ್ ಡ್ರೈನೇಜ್ ಸಿಸ್ಟಮ್ ಇದೆ ಅದನ್ನ ನಾವು ಬದಲಾವಣೆ ಮಾಡಬೇಕು. ಇವತ್ತು ಕ್ಲೋಸ್ಡ್ ಡ್ರೈನೇಜ್ ಸಿಸ್ಟಮ್ನ ನಾವು ಇವತ್ತು ನೋಡಿ ಅವರು ಎಷ್ಟು ಆಲೋಚನೆ ಮಾಡಿ ಹೇಳ್ತಾ ಇದ್ದಾರೆ. ಇವತ್ತು ಅಲ್ಲಿ ಬಹಳ ನೀರು ಹರಿತಾ ಇಲ್ಲ ಸರಿಯಾದ ರೀತಿಯಲ್ಲಿ, ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದೆ. ಸೊಳ್ಳೆಗಳು ಉತ್ಪತ್ತಿ ಆದ್ರಿಂದ ನಮಗೆ ಕಾಯಿಲೆಗಳು ಬರ್ತಾ ಇದಾವೆ, ಆರೋಗ್ಯ ಕೆಡ್ತಾ ಇದೆ. ನಾವು ಬಡವರು ಇವತ್ತು ಅವತ್ತು ದುಡಿದು ఆ సీటీలు వచ్చి చాలా గాయాలు పడుతున్నారు, జనాలు శిల్పులు ఉంటారు, ఎవరు సరిగ్గా కేర్ తీసుకుంటారు, యా సౌకర్యం లేదు మా ఏరియాకి. జేడిఎస్ జేడిఎస్ యాదు చెప్పిన యాదనుకునేది కదా, మాకు అట్లా పరిస్థితి రాకూడదని యజమాన్ గెలిపించి యజమాన్ ఇంకా మేము అందరూ ముద్దరించి ఉంటామని చెప్పు. ఇంకా ವೆಂಕಿರಿಕೋಟೆಯ ಕಾಲೋನಿಯ ಸುಮಾರು 25ಕ್ಕಿಂತ ಹೆಚ್ಚು ಕುಟುಂಬಗಳು ಇವತ್ತು ಜೆ ಡಿ ಎಸ್ ಅನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಿ ಬಂದಿದ್ದಾರೆ. ಮಹಿಳೆಯರು ಮತ್ತು ಯುವಕರೆಲ್ಲ ಬಂದಿದ್ದಾರೆ. ಮೊದಲನೇದಾಗಿ ನಾನು ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರೆಲ್ಲರೂ ಅವರ ಕಾಲೋನಿಯಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಅಂತೇಳಿ ಅವರು ಇವತ್ತು ಅವರ ಅಳಲನ್ನು ತೋಡ್ಕೊಂಡಿದ್ದಾರೆ.
ಹತ್ತು ವರ್ಷದಿಂದ ನಮ್ಗೇನು ಅನುಕೂಲಗಳಾಗಲಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಬಹುಶಃ ನನಗೆ ಮೇಲ್ಕೋಟೆ ಕಾಲದಲ್ಲಿ ಭಾಳ ಚಿರಪರಿಚಿತ. ನಾನು ಎರಡು ಬಾರಿ ಶಾಸಕನಾಗಿದ್ದಾಗ ಕೂಡ ಹಲವಾರು ಬಾರಿ ನಾನು ಕಾಲೋನಿಯಲ್ಲಿ ಓಡಾಟ ಮಾಡಿದ್ದೀನಿ. ಒಳಚರಂಡಿ ವ್ಯವಸ್ಥೆ ಇಲ್ದಿರೋ ಕಡೆ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿಸಿದ್ದೀವಿ. ಗ್ರಾಮದಲ್ಲಿ ಆ ಒಂದು ಕಾಲೋನಿಯಲ್ಲಿ ಹಿಂದಿನಿಂದ ಇದ್ದಂಥದ್ದು ಪಿಚ್ಚಿಂಗ್, ಕಲ್ಲು ಪಿಚ್ಚಿಂಗ್ ರಸ್ತೆಗಳಿತ್ತು, ಕಲ್ಲು ಬಂಡೆಗಳಿತ್ತು. ಅದನ್ನು ತೆಗೆಸಿ ನಾವು ಸಿಮೆಂಟ್ ರಸ್ತೆಯನ್ನು ನಾವು ಮಾಡಿಸಿದ್ದೆ. ನಾವು ಸುಮಾರು 25ಕ್ಕಿಂತ ಹೆಚ್ಚು ಮನೆಗಳನ್ನು ನಾವು IHSDP ಸ್ಕೀಮಲ್ಲಿ 50 ಮನೆಗಳನ್ನು ನಾವು ಕೇವಲ 15,000 ರೂಪಾಯಿ ಅವರು ಕಟ್ಟಿದ್ರೆ 135,000 ರೂಪಾಯಿಗೆ ಅವರಿಗೆ ಮನೆ ಕಟ್ಟುವಂಥ ಸ್ಕೀಮನ್ನು ನಾವು ಮಾಡಿಸ್ಬೋದು. ಅದರಲ್ಲಿ ರಸ್ತೆಗಳ ಅಭಿವೃದ್ಧಿ ಕೂಡ ನಾವು ಮಾಡಿಸಿದ್ವಿ. ಆದರೆ 2013 ಇಲ್ಲಿ ಶಾಸಕರಾಗಿ ಆಯ್ಕೆ ಆಗಬೇಕು ಅಂತ ಬೈಕೇ ಇದ್ದಂಥ ಬಂದಂಥ ಈಗಿನ